ಹರಿಯಾಣದ ಜಾಜ್ಜರ್ನಲ್ಲಿರುವ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಎಮ್ಸ್ ರಾಷ್ಟ್ರೀಯ ಕ್ಯಾನ್ಸರ್ ಕೇಂದ್ರದಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನ ಸ್ಥಾಪಿಸಿರುವ ವಿಶ್ರಾಮ ಸದನವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಲೋಕಾರ್ಪಣೆ ಮಾಡಿದರು. ಇದೇ ವೇಳೆ ವಿಶ್ರಾಮ ಸದನದ ದೃಶ್ಯಾವಳಿ ಪ್ರದರ್ಶಿಸಲಾಯಿತು. ऐतिहासिक विश्राम सदन की निर्माण यात्रा की कुछ झलक बीन टू इम्प्रूव द लाइव्स ऑफ दोज विद कैंसर फॉर दोज हु आर बैटलिंग कैंसर हाईली स्पेशलाइज्ड एंड स्केल्ड इट्स सर्विसेज टू पेशेंट्स. Its efforts soon caught the eye of the Infosys Foundation, which shared the Prime Minister's vision. एक बहुत बड़ी सहूलियत देशद आरोग्य क्षेत्रದಲ್ಲಿ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಹಯೋಗ ಮಹತ್ವದ್ದಾಗಿದ್ದು ಇದಕ್ಕೆ ವಿಶ್ರಾಮ ಸದನ ಉತ್ತಮ ಉದಾಹರಣೆಯಾಗಿದೆ ಎಂದರು. ದೇಶದ ಆರೋಗ್ಯ ಮೂಲಸೌಕರ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದ್ದು ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಒಂದು ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಈ ಗುರಿ ಸಾಧನೆಯಲ್ಲಿ ಖಾಸಗಿ ವಲಯದ ಕೊಡುಗೆ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದರು. ಜನರ ಆರೋಗ್ಯ ರಕ್ಷಣೆಗಾಗಿ ಜಗತ್ತಿನಲ್ಲಿ ಅತಿದೊಡ್ಡ ಆರೋಗ್ಯ ವಿಮೆ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೊಳಿಸಲಾಗಿದ್ದು ಉಚಿತ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲಾಗಿದೆ. ಈ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳೊಂದಿಗೆ 10,000ಕ್ಕೂ ಹೆಚ್ಚಿನ ಖಾಸಗಿ ಆಸ್ಪತ್ರೆಗಳು ಸೇವೆ ನೀಡುತ್ತಿವೆ. ಕ್ಯಾನ್ಸರ್ ಚಿಕಿತ್ಸೆಯ 400ಕ್ಕೂ ಹೆಚ್ಚು ಔಷಧಿಗಳ ದರ ಕಡಿಮೆ ಮಾಡಲಾಗಿದೆ ಎಂದು ಪ್ರಧಾನಿ ವಿವರಿಸಿದರು. ಕೋವಿಡ್ ಸೋಂಕು ವಿರುದ್ಧದ ಬೃಹತ್ ಲಸಿಕಾ ಅಭಿಯಾನದಲ್ಲಿ ಇಂದು 100 ಕೋಟಿ ಲಸಿಕೆ ನೀಡಿಕೆ ಮೈಲುಗಲ್ಲು ನಿರ್ಮಿಸಲಾಗಿದ್ದು ಈ ದಿನ ದೇಶದ ಇತಿಹಾಸದಲ್ಲಿ ಮಹತ್ವದ ದಿನವಾಗಿದೆ. ಈ ಸಾಧನೆಗೆ ಪ್ರತಿ ಭಾರತೀಯ ನಾಗರಿಕರಿಗೆ ಸಮರ್ಪಿತವಾಗಿದ್ದು ಇದು ದೇಶದ 130 ಕೋಟಿ ಜನರ ಸಾಮೂಹಿಕ ಭಾವನೆ ಮತ್ತು ಪ್ರಯತ್ನಗಳ ವಿಜಯವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಕಳೆದ 100 ವರ್ಷಗಳಲ್ಲಿ ಅತ್ಯಂತ ಗಂಭೀರ ಸೋಂಕು ಎನಿಸಿರುವ ಕೋವಿಡ್ ವಿರುದ್ಧ ದೇಶದ 100 ಕೋಟಿ ಲಸಿಕೆ ನೀಡಿಕೆ ಸಾಧನೆ ಹೋರಾಟ ನಡೆಸಿದೆ ಎಂದರು. ರಾಷ್ಟ್ರೀಯ ಕ್ಯಾನ್ಸರ್ ಕೇಂದ್ರದಲ್ಲಿ ವಿಶ್ರಾಮ ಸದನ ಸ್ಥಾಪಿಸಿರುವ ಇನ್ಫೋಸಿಸ್ ಪ್ರತಿಷ್ಠಾನದ ಕಾರ್ಯ ಶ್ಲಾಘಿಸಿದ ಪ್ರಧಾನಿ ರಾಷ್ಟ್ರ ನಿರ್ಮಾಣದಲ್ಲಿ ಕಾರ್ಪೊರೇಟ್ ಮತ್ತು ಖಾಸಗಿ ವಲಯದ ಕೊಡುಗೆ ಅನನ್ಯ ಎಂದರು. झाज्जर द्वारा उपलब्ध कराया गया है. मैं एम्स प्रबंधक और सुधा मूर्ति जी की टीम का इस सेवा कार्य के लिए आभार व्यक्त करता हूं. सुधा जी का व्यक्तित्व जितना विनम्र है, सहज सरल है, उतनी ही वो गरीबों के प्रति करुणा से भरी हुई है. नर सेवा को नारायण सेवा मानने वाले उनके विचार, उनके कार्य हर किसी को प्रेरित करते हैं. इस विश्राम सदन में उन्होंने सहयोग के लिए मैं उनकी सराहना करता हूं. साथियों, भारत के कॉरपोरेट सेक्टर ने, प्राइवेट सेक्टर ने, सामाजिक संगठनों ने निरंतर देश की स्वास्थ्य सेवाओं को मजबूत करने में अपना योगदान दिया है. इस फाउंडेशन की सराहना करता हूं. केंद्र आरोग्य सचिव मनसुख मांडविया ಜನರ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ಆರೋಗ್ಯ ಸಚಿವಾಲಯವು ಯೋಗಕ್ಕೆ ಆದ್ಯತೆ ನೀಡಿದ್ದು ಜೊತೆಗೆ ಜೀವನ ಶೈಲಿ ಬದಲಾವಣೆ ಕುರಿತು ಜಾಗೃತಿ ಮೂಡಿಸುತ್ತಿದೆ. ಕ್ಯಾನ್ಸರ್ ಕಾಯಿಲೆಯ ಆರಂಭಿಕ ಹಂತದ ತಪಾಸಣೆ ಮತ್ತು ಚಿಕಿತ್ಸೆಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಮರೀಜೋ और उनके परिजनों को इलाज के दौरान रहने की बेहतर व्यवस्था यहाँ उपलब्ध होगी. रहने में जो तकलीफें उन्हें उठानी पड़ती थी उन्हें अब इससे मुक्ति मिलेगी. ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾ ಮೂರ್ತಿ 2014ರಲ್ಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಮಾಜಿಕ ಜವಾಬ್ದಾರಿ ಕಾರ್ಯಗಳನ್ನು ಕಡ್ಡಾಯಗೊಳಿಸಿದ್ದು ಇದರಡಿ ಇನ್ಫೋಸಿಸ್ ಪ್ರತಿಷ್ಠಾನ ದೇಶಾದ್ಯಂತ 70,000 ಗ್ರಂಥಾಲಯಗಳು, 15,000 ಶೌಚಾಲಯಗಳು, ಬಡವರಿಗೆ 4,000 ವಸತಿ ಗೃಹಗಳನ್ನು ನಿರ್ಮಿಸಿದೆ ಎಂದರು. ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮತ್ತಿತರರು ಭಾಗವಹಿಸಿದರು. 100 crore rupees worth of medical equipment, building a hospital, etc., and 50 crore to PM Care Fund. We have worked relentlessly for the last so many years with mind, integrity, transparency, and compassion at heart, and hard work of the hands. Sir, this is possible only this 2% money which has spread our wings all over India and pan-India work.